ದರ್ಶನ ಸುದ್ದಿಗೆ ಸ್ವಾಗತ. ನಿಮ್ಮ ದಿನನಿತ್ಯದ ಸುದ್ದಿಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇವತ್ತಿನ ನಮ್ಮ ಚಾನೆಲ್ ನಲ್ಲಿ ಯಾವ ಸುದ್ದಿ ಇದೆ ನೋಡೋಣ ಬನ್ನಿ. ಮಹಾಸಂಘರ್ಷ ಸುದ್ದಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ಇಂದು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಾಂಸ್ಕೃತಿಕ ವೈಭವದ ಕುರಿತು ಪ್ರದರ್ಶನದಲ್ಲಿ ರೈತ ಮಹಿಳೆಯರು ದೇಶದ ಪಾರಂಪರಿಕ ಪದ್ಧತಿಗಳನ್ನು ಹಬ್ಬಗಳು ಕೃಷಿ ಸಂಬಂಧಿಸಿದಂತೆ ಚಟುವಟಿಕೆಗಳು ಜನಪದ ನೃತ್ಯಗಳು ಗೃಹ ಉಪಯೋಗಿ ಸಂಬಂಧಿಸಿದ ವಿವಿಧ ಆಯಾಮಗಳನ್ನು ಹೇಗೆ ಉಳಿಸಿ ಬೆಳೆಸಿದ್ದಾರೆ ಎಂಬುದರ ಕುರಿತು 10ನೇ ತರಗತಿಯ ಬಾಲಕಿಯರು ಪ್ರದರ್ಶಿಸಿದರು. ಒಟ್ಟಾರೆ ಭಾರತೀಯ ಸಂಸ್ಕೃತಿ ಗ್ರಾಮಗಳಲ್ಲಿ ವಾಸವಾಗಿದೆ ಎಂಬುದು ಮತ್ತೆ ಮತ್ತೆ ಸಾರಿ ಹೇಳಿದಂತಿತ್ತು. ರೈತ ದೇಶದ ಬೆನ್ನೆಲುಬು, ಹೇಗೋ ಹಾಗೆಯೇ ದೇಶದ ಸಂಸ್ಕೃತಿ ಬುನಾದಿ ಮಹಿಳೆ ಎಂದು ಮತ್ತೊಮ್ಮೆ ನೆನಪಿಸಿದ ಸಂಯೋಜಿತ ಪ್ರದರ್ಶನವಾಗಿತ್ತು. ವರದಿ ರುದ್ರಪ್ಪ ವೆಂಚಕರ್. ಆಯುಧ ಪೂಜೆ ಮನೆಯಲ್ಲಿರುವಂತ ಎಲ್ಲ ಆಯುಧಗಳನ್ನು ಆ ದಿವಸದ ಆಯುಧ ಪೂಜೆ ಇರುವುದಿಲ್ಲ, ಅದನ್ನು ಬಳಸ್ತೇವೆ, ಅದನ್ನು ಒಂದಿನ ಪೂಜೆ ಸಲ್ಲಿಸ್ತೇವೆ. ಆಮೇಲೆ ಇದು ಅಂಬೇಡ್ಕರ್ ಜಯಂತಿ ನಾವು ಆಚರಿಸ್ತೇವೆ. ಆಮೇಲೆ ಇದು ಗೌರಿ ಪೂಜೆ, ಗೌರಿ ಪೂಜೆ ಅದು ಉಡುಸ್ತೀವಿ, ಹಾಕಿದ್ವಿ ಹೆಣ್ಮಕ್ಳ ತರ ಅದನ್ನೆಲ್ಲ ವೈಭವದ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಅದು ಪೂಜೆ ಮಾಡ್ತೇವೆ. ಆಮೇಲೆ ಇದು ಫೋಟೋ ಗ್ಯಾಲರಿ, ಹಳ್ಳಿಗಳೆಲ್ಲ ಮೊದಲು ಹೆಂಗ್ ಫೋಟೋ ಗ್ಯಾಲರಿ ಇತ್ತು, ಈಗೂ ಕೆಲವ್ರ ಮನೆಯೊಳಗೆ ಇರ್ತೈತಿ. ಮೊದಲೆಲ್ಲ ಜನ ತಮ್ಮ ಮನೆಯೊಳಗಿರುವಂತ ದನ ಕರುಗಳಿಗೂ ತಮ್ಮ ಮನೆ ಸದಸ್ಯನಲ್ಲಾಗಿ ಮಾಡ್ಕೊಂಡು ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಾಗ್ಲಿ. ಈಗೆಲ್ಲ ಎಲ್ಲ ಜನರು ತಮ್ಮ ಫೋಟೋ ಎಲ್ಲ ಐಡಿ ಮಾಡ್ಕೊಂಡು ಹುಷಾರಾಗಿ ಫೋಟೋ ಹೊಡ್ಕೊಳ್ತಾರೆ. ಈಗ ಮೊದಲೆಲ್ಲ ಅವ್ರು ತಮ್ಮ ತಾವು ರೆಡಿ ಅಂತ ಆ ದನ ಕರುಗಳೆಲ್ಲ ಕ್ಲೀನ್ ಮಾಡಿ ಅವ್ರ ಜೊತೆ ಫೋಟೋ ಹೊಡ್ಕೊಳ್ಳೋದು ಈ ಹಳ್ಳಿಗಳ ಎತ್ತಿನ ಗಾಡಿ ಬೇಕಿಲ್ಲ, ಮತ್ತೆ ಎತ್ತಿನ
ಕ್ರಿಶ್ಚಿಯನ್ ಹಬ್ಬ ಅವರು